ಗೈಸ್, ಇದು 2021 ಕ್ವಶನ್ ಪೇಪರ್. ಇದು ಕೂಡ 12 ಮಾರ್ಕ್ಸ್ ಗೆ ಕೊಟ್ಟಿದ್ದಾನೆ. ಹೇಗಿದೆ ಕ್ವಶನ್ ನೋಡೋಣ. ನೋವಾ ಲಿಮಿಟೆಡ್ ಕಂಪನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 1 lakh ಡಿವೈಡೆಡ್ ಇಂಟು 100 ಈಚ್ ಅಂತ ಹೇಳಿದ್ದಾರೆ. ಕೂಡಿ 1 lakh ಡಿವೈಡೆಡ್ ಬೈ 100 ಅಂದ್ರೆ 1000 ಶೇರ್ಸ್ ಬರುತ್ತೆ. ಎಂತ ಶೇರ್ಸ್? ಈಕ್ವಿಟಿ ಶೇರ್ಸ್, ಕರೆಕ್ಟಾ? ಇದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಲ್ರೆಡಿ ಇದೆ. ಇವ್ರಿಗೆ ಇನ್ನೂ ಎಷ್ಟು ಬೇಕಂತ ಹೇಳಿದ್ರೆ, ಇಟ್ ವಿಶಸ್ ಟು ರೇಸ್ ಫರ್ದರ್ 60,000 ರುಪೀಸ್ ಫಾರ್ ಎಕ್ಸ್ಪಾನ್ಷನ್ ಪ್ಲಾನ್. 1 lakh ಆಲ್ರೆಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ವಿ. ಇನ್ನೂ 60,000 ರೂಪಾಯಿ ದುಡ್ಡು ಬೇಕಂತೆ. ಆ ಬೇಕಾಗಿರೋ ದುಡ್ಡನ್ನ ಯಾವ ಪ್ಲಾನ್ ಅಲ್ಲಿ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಪಿಎಸ್ ಜಾಸ್ತಿ ಬರುತ್ತೆ, ಯಾವ ಇಪಿಎಸ್ ಜಾಸ್ತಿ ಬರುತ್ತೆ ಆ ಪ್ಲಾನ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ನಮ್ಗೆ 3 ಪ್ಲಾನ್ ಕೊಟ್ಟಿದ್ದಾನೆ. ಬೇಕಾಗಿರೋ 60,000 ರೂಪಾಯಿಗೂ ಈಕ್ವಿಟಿ ಶೇರ್ಸ್ ತಗೊಳ್ಳೋದು, 50% ಈಕ್ವಿಟಿ ಶೇರ್ಸ್ ತಗೊಳ್ಳೋದು, ಉಳಿದಿದ್ದ 50% ನ 10% ಸಾಲ ಡಿವೆಂಚರ್ಸ್ ಹತ್ರ ಸಾಲ ತಗೊಳ್ಳೋದು, 60,000 20,000 ಈಕ್ವಿಟಿ ಶೇರ್ಸ್ ತಗೊಳ್ಳೋದು, ಇನ್ನು ಉಳಿದಿದ್ದು 40,000 10% ಡಿವೆಂಚರ್ಸ್ ತಗೊಳ್ಳೋದು. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಏನೂ ಇಲ್ಲ, ಯಾಕೆಂದ್ರೆ ಇರೋದೇ 3. ದಿ ಕಂಪನಿ ಈಸ್ ಎಸ್ಟಿಮೇಟೆಡ್ ಇಬಿಎಟಿ 30,000, ಕಾರ್ಪೊರೇಟ್ ಟ್ಯಾಕ್ಸಿಸ್ 50%, ಕ್ಯಾಲ್ಕುಲೇಟ್ ಇಪಿಎಸ್ ಇನ್ ಈಚ್ ಕೇಸ್ ಗಿವ್ ಎ ಕಾಮೆಂಟ್ ಅಂತ ಹೇಳಿದ್ದಾರೆ. ಹೌದಾ? ಈಗ ಫಸ್ಟ್ ಕೇಸ್ ಅಲ್ಲಿ ನಮಗೆ ಆಲ್ ಈಕ್ವಿಟಿ ಅಂತ ಹೇಳಿದ್ದಾರೆ, ಕರೆಕ್ಟ್ ಏನಪ್ಪ? ಆಲ್ ಈಕ್ವಿಟಿ ಅಂದ್ರೆ ಬೇಕಾಗಿರೋ 60,000 100 ರೂಪಾಯಿ ಪ್ರಕಾರ 600 ಶೇರ್ಸ್ ಬರುತ್ತೆ, ಪ್ಲಸ್ ಹೊಸ 1,600 ಈಕ್ವಿಟಿ ಶೇರ್ಸ್ ಬರುತ್ತೆ, ಕರೆಕ್ಟ್ ಏನಪ್ಪ? ಇದು ಫಸ್ಟ್ ಪಾಯಿಂಟ್, ಹೈಲೈಟ್ ಪಾಯಿಂಟ್. ಎರಡನೇದ್ ಏನ್ ಹೇಳ್ತಾರೆ, 50% ಈಕ್ವಿಟಿ ಅಂತ ಹೇಳ್ತಾರೆ. ಅಂದ್ರೆ 50% ಎಷ್ಟಪ್ಪ? 30,000. 100 ರೂಪಾಯಿ ಪ್ರಕಾರ ಅಂದ್ರೆ 300 ಹೊಸ ಶೇರ್ಸ್, 1,000 ಹಳೆ ಶೇರ್ಸ್, ಒಟ್ಟು ಎಷ್ಟಾಯ್ತು? 1,300 ಈಕ್ವಿಟಿ ಶೇರ್ಸ್ ಆಯ್ತು, ಕರೆಕ್ಟ್ ಏನಪ್ಪ? ಇನ್ನು 30,000 ರೂಪಾಯಿಗೆ ಬ್ಯಾಲೆನ್ಸ್ ಡಿಬೆಂಚರ್ಸ್, ಕರೆಕ್ಟ್ ಏನಪ್ಪ? ಈ ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಕಟ್ಟಬೇಕು. ಅಂದ್ರೆ 30,000 ಮೇಲೆ 10% 3,000 ರೂಪಾಯಿ ಬಡ್ಡಿ ಕಟ್ಟಬೇಕಾಗ. ಮೂರನೇ ಕೇಸ್ ಅಲ್ಲಿ ಏನಂತ ಹೇಳ್ತಿದ್ದಾನೆ, ಈಕ್ವಿಟಿ 20,000 ಅಂತೆ. ಈಕ್ವಿಟಿ 20,000 ಅಂದ್ರೆ 100 ರೂಪಾಯಿ ಪ್ರಕಾರ ಅಂದ್ರೆ 200 ಶೇರ್ಸ್ ಬರುತ್ತೆ, ಹಳೆಯದು 1,000 ಶೇರ್ಸ್, ಒಟ್ಟು 1,200 ಈಕ್ವಿಟಿ ಶೇರ್ಸ್ ಆಯ್ತು, ಕರೆಕ್ಟ್ ಏನಪ್ಪ? ಇನ್ನ ಬ್ಯಾಲೆನ್ಸ್ 10% ಡಿಬೆಂಚರ್ಸ್, ಎಷ್ಟು ಬ್ಯಾಲೆನ್ಸ್ ಅಂದ್ರೆ 40,000. ಇದ್ರ ಮೇಲೆ 10% ಎಷ್ಟಾಗುತ್ತಪ್ಪ ಅಂದ್ರೆ 4,000 ಇಂಟ್ರೆಸ್ಟ್ ಆಗುತ್ತೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ ಎಲ್ಲ ಮುಗೀತು, ಕರೆಕ್ಟಾ? ಇಬಿಐಟಿ ಎಷ್ಟು ಇರ್ಬೇಕಂತ 30,000 ಇರುತ್ತೆ. ಹಾಗಾದ್ರೆ ಕೇಸ್ ಎ 30,000 ಇಂಟ್ರೆಸ್ಟ್ ಫಸ್ಟ್ ಕೇಸ್ ಅಲ್ಲಿ ಇಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ 3,000 ರುಪೀಸ್, ಥರ್ಡ್ ಕೇಸ್ ಅಲ್ಲಿ 4,000 ರುಪೀಸ್, ಕರೆಕ್ಟೇನಾ? 30,000, 27,000, 26,000. ಇನ್ನ ಟ್ಯಾಕ್ಸ್ 50% ಅಂದ್ರೆ 15,000. ಇದು ಎಷ್ಟು ಬರುತ್ತೆ? 13,500. ಇದು 13,000. ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ ಸೇಮ್ ಅಮೌಂಟ್, 13,500 and 13,000. ಪ್ರಿಫರೆನ್ಸ್ ಡಿವಿಡೆಂಡ್ ಏನು ಇಲ್ಲ, ಯಾಕೆಂದ್ರೆ ಪ್ರಿಫರೆನ್ಸ್ ಕ್ಯಾಪಿಟಲ್ ತಗೊಂಡಿಲ್ಲ, ಕರೆಕ್ಟಾ? ಅಲ್ಲಿಗೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಇಸ್ 15,000, 13,500 and 13,000. ಈಗ 15,000 ಡಿವೈಡೆಡ್ ಬೈ ಎಷ್ಟು ಸಾವಿರ ಶೇರ್ಸ್? 1,600 ಶೇರ್, 9.37% ಪರ್ ಶೇರ್. ಇಲ್ಲಿ 13,500 ಡಿವೈಡೆಡ್ ಬೈ 1,300 10.38. ಇದು 13,000 ಡಿವೈಡೆಡ್ ಬೈ 1,200 10.83. ಯಾವ್ದು ಜಾಸ್ತಿ ಬರುತ್ತೆ? 10.83 ಜಾಸ್ತಿ ಬರುತ್ತೆ, ಕರೆಕ್ಟಾ? ಯಾಕೆ ಅಂತ ಹೇಳಿದ್ರೆ
ಇಲ್ಲಿ ದೋ ಇಂಟ್ರೆಸ್ಟ್ ಈಸ್ ಪೇಯ್ಡ್ ಹೈಯರ್, 500 ರೂಪಾಯಿ ಇಂಟ್ರೆಸ್ಟ್, ಇಲ್ಲಿ ಇಂಟ್ರೆಸ್ಟ್ ಯಾರು ಜಾಸ್ತಿ ಕೊಟ್ಟಿರೋದು? 4,000 ಜಾಸ್ತಿ ಕೊಟ್ಟಿದೆ. ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ 1,000 ಜಾಸ್ತಿ ಬಂದಿದ್ದಾರೆ ಆಬ್ವಿಯಸ್ಲಿ. ಅಲ್ಲಿ ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ನಾವು ಸಾಲ ತಗೊಂಡು ಬಡ್ಡಿ ಕಟ್ಟಿರ್ತೀವಿ, ಇಂಟ್ರೆಸ್ಟ್ ಕಟ್ಟಿರ್ತೀವಿ, ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಜಾಸ್ತಿ ಬರುತ್ತೆ ನಮಗೆ. ಆ ಬಂದಿರೋ ಟ್ಯಾಕ್ಸ್ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ ನಮ್ಗೆ? ಸೊ ಯಾಕೆ ಅಂತ ಹೇಳಿದ್ರೆ, ಸಿ ಜನರಲ್ ಆಗಿ ನಾನು ಹೇಳ್ತೀನಿ, ಇದು ಯಾರಿಗೂ ಹೇಳ್ಕೊಳಕ್ ಹೋಗ್ಬೇಡಿ, ಬಟ್ ವಿಡಿಯೋನಲ್ಲಿ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ ಬಿಡಿ. ಅದ್ ಬೇರೆ ವಿಚಾರ. ಈಗ ನಾವು ಸಾಲ ತಂದು ಅಂತ ಇಟ್ಕೊಳ್ಳಿ. ಸಾಲ ಎಲ್ಲಿ ಹೆಂಗ್ ತರ್ತೀವಿ ಅಂದ್ರೆ, ಯಾರು ಕಡಿಮೆ ಕೊಡ್ತಾರೆ ಅವ್ರಿಗೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ರಾಕೇಶ್ ಇಟ್ಕೊಳ್ಳಿ, ಒಂದ್ ಬಿಸ್ನೆಸ್ ಮಾಡಬೇಕು, ಅವ್ನಿಗೆ 10 ಲಕ್ಷ ಸಾಲ ಬೇಕು. ಅವ್ನ 10 ಲಕ್ಷ ಸಾಲ ತಂದ್ರೆ ಒಂದ್ 10% ಬಡ್ಡಿ ಕೊಡ್ತಾನೆ ಅಂತ ಇಟ್ಕೋಣ. ವರ್ಷಕ್ಕೆ 10 ಲಕ್ಷಕ್ಕೆ ಎಷ್ಟಾಯ್ತು? 1 ಲಕ್ಷ ಆಯ್ತು. ಅವನ್ ಬಿಸ್ನೆಸ್ ಮಾಡಿದ್ರೆ, ಅವನ್ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಅರ್ನ್ ಮಾಡ್ಬೇಕು ಅವನು? 1 ಲಕ್ಷಕ್ಕಿಂತ ಜಾಸ್ತಿ ಅಲ್ಲ, ಕಟ್ಟೋ ಇಂಟ್ರೆಸ್ಟ್ ಗಿಂತಲೂ 2-3 ಪಟ್ಟು ಜಾಸ್ತಿ ಮಾಡಬೇಕು. ಯಾಕೆ? ನಾವು ಪಟ್ಟಿರೋ ಶ್ರಮಕ್ಕೆ. ಹೌದಾ? ಅವನು ಕಂಪ್ಲೀಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಂಟ್ರೆಸ್ಟ್ಗೆ ಡಬಲ್ ಅರ್ನ್ ಮಾಡ್ಬೇಕು ಅವನ್ ಪ್ರಾಫಿಟ್. ಹೌದಾ ಇಲ್ವೋ? ಅಂದ್ರೆ ಇಲ್ಲಿ ಸಾಲ ತಗೊಳ್ಳೋ ಬಂದು ಅವನು 5 ಲಕ್ಷ ರೂಪಾಯಿ ಓನ್ ಆಗಿ ಹಾಕಿ ಇನ್ನೊಂದು 5 ಲಕ್ಷ ರೂಪಾಯಿ ಸಾಲ ತಗೊಂಬಂದ್ರೆ, ಅವನು ಯಾವಾಗ್ಲೂ ಅಷ್ಟೇ ನಾನು ಹಾಕಿರೋ 5 ಲಕ್ಷ ರೂಪಾಯಿಗೆ ನನಗೆ ಬಡ್ಡಿಗಿಂತಲೂ ಜಾಸ್ತಿ ಪ್ರಾಫಿಟ್ ಬೇಕು ಅಂತ ಯೋಚನೆ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಬಡ್ಡಿಗಿಂತಲೂ ಜಾಸ್ತಿ ಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ನಾವು ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದ್ರೆ ನಾವು ತಂದಿರೋ ಕ್ಯಾಪಿಟಲ್ಗೆ ನಾವು ಎಷ್ಟು ಕೊಡ್ಬೇಕಾಗುತ್ತೆ ಬೇರೆಯವ್ರಿಗೆ. ಅದ್ ಮಾಡ್ಬೇಕಾದ್ರೆ ತಗೊಂಬಂದಿರೋ ಸಾಲಕ್ಕೆ ಆದಷ್ಟು ಕಡಿಮೆ ಕೊಟ್ಟಿರ್ತೀವಿ. ಪ್ರಿಫರೆನ್ಸ್ ಡಿವಿಡೆಂಡ್ಸ್ಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅದಕ್ಕಿಂತಲೂ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವಾಗ್ಲೂ ಏನ್ ಮಾಡಿರ್ತೀವಿ? ಎಕ್ಸ್ಪೆಕ್ಟೇಷನ್ ಹೈ ಅಲ್ಲಿ ಇಟ್ಕೊಂಡಿರ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಯಾವ್ದು ಹೈ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರು ಗ್ಯಾರಂಟಿ ಮುಂದಕ್ಕೆ ಬರ್ತಾರೆ. ನೋಡಿ, ಬರೀ ಈಕ್ವಿಟಿ ಶೇರ್ಸ್ ಆದ್ರೆ ಲಾಭ ಬರೋದೆಲ್ಲ ಯಾರು ಕೊಡ್ಬೇಕಾಗುತ್ತೆ? ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಂಟ್ರೆಸ್ಟ್ 4,000 ಮೈನಸ್ ಆಗಿದ ತಕ್ಷಣ ಅಲ್ಲಿ 4,000 ಬೆನಿಫಿಟ್ ಬರ್ತದೆ. ಕರೆಕ್ಟಾ? ಸೊ ದಿಸ್ ಇಸ್ ಹೌ ಎಲ್ಲಾ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ನಂತರ ಯೋಚನೆ ಮಾಡ್ತಾರೆ ಅಂತ ಅಲ್ಲ. ಓಕೆನಾ? ಒಬ್ಬೊಬ್ಬರು ಒಂದೊಂದರ ಯೋಚನೆ ಮಾಡ್ತಾರೆ. ಓಕೆನಾ? ಅಂದ್ರೆ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್, ಆ ಕಂಪನಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಯಾವ ತರ ಅವೈಲಬಿಲಿಟಿ, ಫೈನಾನ್ಸ್ ಯಾವ ತರ ಸಿಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ ಇದು? ಬರ್ಬೋದು.